ನಮಸ್ಕಾರ ವೀಕ್ಷಕರೆ, ನಯಾ ಟಿವಿಯ ದಿನಕ್ಕೊಂದು ಕಥೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನು ಹಿಂದಿನ ಸಂಚಿಕೆಯಲ್ಲಿ ದಶರಥ ಮಹಾರಾಜರು ರಾಮನ ಬಗ್ಗೆ ವರ್ಣಿಸಿದ ರೀತಿ, ಏನಕ್ಕೆ ಆ ಯಾಗಕ್ಕೆ ರಾಮನೇ ಸೂಕ್ತನು ಎಂಬ ವಿಚಾರ, ದಶರಥಗೆ ಹೇಳಿದ ರೀತಿ ಎಲ್ಲ ಹೇಳಿದ ಮೇಲೂ ಕೂಡ ದಶರಥರು ಪುಕ್ಕಲತನದಿಂದ ಅವ್ರ ಮಗನಾದ ಜ್ಯೇಷ್ಠ ಪುತ್ರನಾದ ಶ್ರೀರಾಮನನ್ನು ಕಳಿಸ್ಕೊಡೋದಕ್ಕೆ ಹಿಂಜರುಗ್ತಾರೆ. ಅದನ್ನು ತಿಳಿದ ಈ ಮಹರ್ಷಿಗಳು ಕೋಪಗೊಳ್ತಾರೆ. ಕೋಪಗೊಂಡರೂ ಕೂಡ ಶಾಂತ ರೀತಿಯಲ್ಲಿ ರಾಜನಿಗೆ ತಿಳಿ ಹೇಳೋದಕ್ಕೆ ಹೊರಡ್ತಾರೆ. ಏನು ಹೇಳ್ತಾರೆ ಎಂಬುದು ಈ ಸಂಚಿಕೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಮಹಾರಾಜ, ಪುಲಸ್ತ್ಯ ಬ್ರಾಹ್ಮಣನ ವಂಶದಲ್ಲಿ ಹುಟ್ಟಿರುವ ರಾವಣನು ದಶಕಂಠನ ರಾಜನೂ ಹೌದು. ಇವನು ಶಿವನಿಂದ ಹಾಗೂ ಬ್ರಹ್ಮನಿಂದ ವರವನ್ನು ಪಡೆದಿದ್ದಾನೆ. ಬಹುಭುಜ ಪರಾಕ್ರಮಿ ಎನಿಸಿಕೊಂಡು ಈರೇಳು ಲೋಕಗಳನ್ನು ನಡಗಿಸುತ್ತಿರುವವನು ಇವನು. ರಾವಣನು ಸಾಕ್ಷಾತ್ ಕುಬೇರನ ತಮ್ಮನು ಹಾಗೂ ಮಿಶ್ರವಸ ಎಂಬ ಋಷಿಯ ಮಗನು ಕೂಡ ಆಗಿರ್ತಾನೆ. ರಾವಣನು ತಾನಾಗೆ ಬರೆದಿದ್ದರೂ ಮಾರೀಚ ಸುಬಾಹು ಎಂಬ ಈರೇಳು ರಾಕ್ಷಸರನ್ನು ಯಜ್ಞದಲ್ಲಿ ವಿಘ್ನ ಉಂಟು ಮಾಡಲು ಅವನು ಕಳಿಸ್ತಾನೆ. ವೃದ್ಧ ವಯಸ್ಸಿನಲ್ಲಿದ್ದ ದಶರಥ ಮಹಾರಾಜರು ಇನ್ನಷ್ಟು ಚಿಂತೆಗೀಡಕರಾಗಿ ಇನ್ನಷ್ಟು ಆತಂಕದಿಂದ ಋಷಿಮುನಿಗಳನ್ನು ವಿನಂತಿಸ್ಕೊಳ್ತಾರೆ. ರಾವಣನಂತಹ ಸಮರ ವೀರರೊಂದಿಗೆ ನಾನೇ ಕಾದಾಡಲು ಆಸಕ್ತನಾಗಿರುವಾಗ ನನ್ನ ಮಗ ಇನ್ನೂ ಚಿಕ್ಕ ವಯಸ್ಸನವ, ಅವನಿಗಿನ್ನೂ 16 ವಯಸ್ಸು ಕೂಡ ಆಗಿಲ್ಲ, ಅವನನ್ನು ಕರ್ಕೊಂಡು ಹೋಗೋದು ಸೂಕ್ತವಲ್ಲ ಎಂದು ದಶರಥ ಮಹಾರಾಜ ಹೇಳ್ತಾರೆ. ರಾಮ ಹೇಗೆ ತಾನೇ ಅವನೊಂದಿಗೆ ಹೋರಾಡಬಲ್ಲ, ಈ ವಿಚಾರ ನನಗೆ ತಿಳಿದು ನಿಮ್ಮ ಜೊತೆ ಹೇಗೆ ಕಳಿಸ್ಕೊಡ್ಲಿ ಎಂದು ದಶರಥ ಮಹಾರಾಜನು ವಿಶ್ವಾಮಿತ್ರ ಮಹರ್ಷಿಗಳೊಂದಿಗೆ ಹೇಳ್ತಾರೆ. ಈ ರೀತಿ ದಶರಥ ರಾಜನೇ ಕ್ಷತ್ರಿಯನಾಗಿ ಮಾತನಾಡುವುದನ್ನು ಕಂಡು ಈ ವಿಶ್ವಾಮಿತ್ರ ಋಷಿಗಳು ತುಂಬ ರೋಷಗೊಂಡು ಕೋಪ ಪಟ್ಕೋತಾರೆ. ಯಾಗ ಕುಂಡದಲ್ಲಿ ಅಗ್ನಿ ಪ್ರಜ್ವಲಿಸುವಂತೆ ಕೋಪಾಗ್ನಿ ಮುಖದಲ್ಲಿ ಅವರು ಜ್ವಾಲಿಸತೊಡಗಿದ್ರು. ಅಂದರೆ ಅಷ್ಟು ಕೋಪ ಮಾಡ್ಕೊಂಡಿದ್ರು, ಅಷ್ಟು ಕೆಂಪಾಗಿತ್ತು ಅವ್ರ ಮುಖ ಅಂತ ಹೇಳ್ತಾರೆ. ಇದಾದ ನಂತರ ಏನಾಗುತ್ತೆ ಎಂಬುದು ನಾನು ಮುಂದಿನ ಸಂಚಿಕೆಯಲ್ಲಿ ವಿಚಾರ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ದಿನಕ್ಕೊಂದು ಕತೆ ಕಾರ್ಯಕ್ರಮ. ಲೈಕ್, ಕಮೆಂಟ್, ಶೇರ್ ಮಾಡೋದು ಮರಿಬೇಡಿ. ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ನಯಾ ಟಿವಿ. ಧನ್ಯವಾದಗಳು.